ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ, ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಪ್ರಕಾರ ನಾವು ರಾಜ್ಯವನ್ನು ನಡೆಸುತ್ತೇವೆ. ನಾಚಿಕೆ ಆಗಬೇಕು ಅವರಿಗೆ. ಇವತ್ತು ಇವೆಲ್ಲ ಘಟನೆಗಳು ನಡೀತಾವೆ ಅಂದರೆ ಸಂವಿಧಾನಬದ್ಧವಾಗಿ ಇವರು ಏನು ಮಾಡಿದ್ರು ಸಹ ಅವಕಾಶ ಸಂವಿಧಾನದ ಎಲ್ಲೆಲ್ಲಾದರೂ ಇದೆ. ಖರ್ಗೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಇವತ್ತು ನಾಪತ್ತೆ ಆಗಿದ್ದಾರೆ. ಹಿಂದೂಗಳ ಬಗ್ಗೆ ಸನಾತನದ ಬಗ್ಗೆ ಬಂದರೆ ಇವರು ಅಪ್ಪ ಮಗ ಕೂಡಿ ಹೇಳಿಕೆಗಳನ್ನು ಕೊಡ್ತಾರೆ. ಸ್ವತಃ ತಮ್ಮ ಸಮುದಾಯದ ಒಬ್ಬರು ಲೋಕಸಭಾ ಸದಸ್ಯರು ಕೋಲಾರದಲ್ಲಿ ಎಸ್ ಪಿ ಮೂಲಕ ಆ ಎಸ್ ಪಿ ಯ ಉದ್ದಟತನ ನೋಡಿಬಿಟ್ರೆ ಒಬ್ಬ ಲೋಕಸಭಾ ಸದಸ್ಯರ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋಂಥ ಸಹ ಕನಿಷ್ಠ ಪ್ರೋಟೋಕಾಲ್ ಸಹ ಇರಲಾರ್ದೇ ಅವ್ರನ್ನ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ಹಾಕ್ತಾರೆ ಅಂದರೆ ಇಲ್ಲಿ ಯಾವ ಸರ್ಕಾರ ನಡೆದಿದೆ? ತಾಲಿಬಾನ್ ಸರ್ಕಾರ ಅಂತ ಹೇಳ್ಬೇಕಲ್ಲ. ಖರ್ಗೆ ಅದನ್ನು ಪ್ರಿಯಾಂಕಾ ಖರ್ಗೆ ಸಮರ್ಥನೆ ಮಾಡ್ಕೋತಾರೆ. ಯಾಕಂದ್ರೆ ಖರ್ಗೆ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ದಲಿತರಿಂದ ದಲಿತರ ವಿರೋಧವಾಗಿ ಹೇಳಿಕೆ ಕೊಡಿಸುವಂಥದ್ದು ಇದು ಎಲ್ಲೋ ಒಂದು ಕಡೆ ಈ ಸರ್ಕಾರದ ಅಂತ್ಯದ ಕಾಲ ಪ್ರಾರಂಭ ಆಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನಾದರೂ ಹಿಂದೂಗಳ ಭಾವನೆಗಳನ್ನು ಕೆರಳಿಸದೆ ನೀವೆಲ್ಲ ನಿಮ್ಮಲ್ಲಿ ಕಡುಗಿದೆ, ನಿಮ್ಮಲ್ಲಿ ಚೂರಿ ಇದೆ, ಹಿಂದೂಗಳ ರಕ್ತ ಕುಡಿಬೇಕಂತ ಏನಾದರೂ ನೀವು ಇದ್ದರೆ ನಮ್ಮ ಜೊತೆಗೂ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಣ ಪ್ರತಾಪರು ನಮ್ಮ ಜೊತೆಗೆ ನಿರ್ಧಾರ ಅನ್ನೋಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ನಮ್ಮಲ್ಲಿ ನಾಲ್ವಡಿ ಕೃಷ್ಣದೇವರ ಅದಾರೆ, ಐಲಬಾಯಿ ಹುಳ್ಕರ್ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಮದಕರಿ ನಾಯಕರು ನಮ್ಮಲ್ಲಿ ಅನ್ನೋ ಕ್ಷಾತ್ರ ತೇಜ ನಮ್ಮಲ್ಲಿ ಕ್ಷತ್ರಿಯರೇ ನಿಲ್ಲೇ ಇಲ್ಲ. ಇವ್ ನನ್ನ ಮಕ್ಕಳು ಇವ್ರಿಗೆ ಅಷ್ಟೇ ಕ್ಷತ್ರಿಯ ಇವ್ರು ಅಷ್ಟೇ ಏನು ಟಿಪ್ಪು ಸುಲ್ತಾನು ಅವ ಹ್ಯಾಂಗ ಸತ್ತ ಅನ್ನೋದು ಇಡೀ ಜಗತ್ತಿಗೆ. ಔರಂಗಜೇಬು ಎಂದೂ ಶಿವಾಜಿ ಎದುರಿಗೆ ಬರಲಿಲ್ಲ. ಮಹಾರಾಣಾ ಪ್ರತಾಪ್ ವಿರುದ್ಧ ಅಕ್ಬರು ಬರೇ ಮಹಾರಾಣಾ ಪ್ರತಾಪ್ ಅಂದ್ರೆ ಅಕ್ಬರ್ ಅವ್ರ ಚಡ್ಡೆಯಲ್ಲೇ ಅವರು ತಮ್ಮ ತಮ್ಮ ಮೂತ್ರಪಾನವನ್ನು ಮಾಡ್ತಾ ಇರುವಂಥ ಗಂಡಸರು ಈ ಸಮಾಜದಾಗಿದ್ದಾರೆ. ನಮ್ಮಲ್ಲಿ ನಮಗೆ ಕ್ಷಾತ್ರ ಸೇದು ಭಾಳ ದೊಡ್ಡದಿದೆ. ಮತ್ತು ಅದಕ್ಕೇ ನಿತ್ರೆ ಮತ್ತು ನಮ್ಮ ರಕ್ಷಣೆಗಾಗಿ ನಾವು ಹೊರಗೆ ಬರೇಬೇಕಾಗ್ತದೆ. ಏನು ಮನೆಯಾಗೇನು ನಾವು ಇನ್ನು ಮನೆಗಳಿಗೂ ನಾವು ಸಜ್ಜೆ ಆಗ್ಬೇಕು. ನಾವು ನಾಲ್ಕು ಹುಟ್ಟಿತನದ ನಾವು ಒಂದು ಹೊಡಿಬೇಕಾಗ್ತದೆ. ಇದು ಅನಿವಾರ್ಯತೆ ಇದೆ. ಇಂಥ ವಾತಾವರಣ ಇವತ್ತು ನೀವು ಹೆಂಗೆ ಅವ್ರಿಗೆ ಅನುಮತಿ ಕೊಟ್ರಿ? ಖಡ್ಗ ಪ್ರದರ್ಶನ ಮಾಡೋ ಅನುಮತಿ ಇವು ಇಡೀ ಗಣಪತಿದು ಸುಮಾರು ನನಗನ್ನಿಸ್ತದೆ ಬರೇ ನನ್ನ ನಗರದಲ್ಲೇ ಸುಮಾರು 520 ಗಣಪತಿ ಪ್ರತಿಷ್ಠಾಪನೆಗೆ, ಇಡೀ ರಾಜ್ಯದಲ್ಲಿ 8,000 ಗಣಪತಿಗಳ ಪ್ರತಿಷ್ಠಾಪನೆ ಆಗಿದೆ. ಒಂದೇ ಗಣಪತಿಯಲ್ಲಿ ಸಹಿತ ಒಂದರ ಇಂಥವು ಘಟನೆಗಳಾಗ್ಯಾವ ಅಂದರೆ ಹಿಂದೂಗಳ ತಾಳ್ಮೆ ಅಂದರೆ ನೀವು ಏನು ಬೇಕಾದ ಮಾಡಿದ್ರೆ ನಡೀತಿತ್ತು ಅನ್ನೋಂಥದ್ದು ಮೂರ್ಖತನ. ಮೇಲಿಂದ ಮೇಲೆ ನೀವು ಹೇಳ್ತೀರಿ ಕಾವೇರಿ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸ್ಬೇಕಂತೇಳಿ, ಹಂಗಾದ್ರೆ ಶಿವಮೊಗ್ಗ ವಿಚಾರನೆಗೆ ಯೋಗಿ ಆದಿತ್ಯನಾಥ್ ಮಧ್ಯದ ಪ್ರವೇಶ ತರೋಣ, ತೋರಿಸ್ತೀವಿ ನಾವು ಏನು ಅನ್ನೋದು. ಅದಕ್ಕೆ ಸಿದ್ದರಾಮಯ್ಯನವರು ಮೊದಲ ತಮ್ಮ ಆಂತರಿಕವಾಗಿ ಅವರು ಎಷ್ಟು ಮತಾಂತರ ಆಗ್ಯಾರ ಅಂದರೆ, ಸಿದ್ದರಾಮಯ್ಯನವ್ರು ನಾನು ನಿನ್ನೆ ನೋಡಿದೆ ಬೆಳಗಾವಿಯಲ್ಲಿ, ಸ್ವತಃ ಅವ್ರ ಸಮುದಾಯದ ಏನು ಪೇಟ ತೊಡ್ಕೊಲಿಕ್ಕೆ ತಯಾರಿಲ್ಲ ಅಂದ್ರೆ ಮುಸ್ಲಿಮರು ತಪ್ಪು ತೊಳ್ಕೋತಾರೆ ಅವ್ರಿಗೆ. ಆದ್ರೆ ಆ ಸಾಬ್ರದ ಅರ್ಬಸ್ತಾನದ ಹಾಕೊಂಡು ಡ್ಯಾನ್ಸ್ ಹೊಡಿತಾರೆ. ಇಂಥ ನಾಲಾಯಕರು ಇಂಥವ್ರು ಹೆಂಗೆ ಈ ಸಮಾಜ ಹಿಂದೂ ರಕ್ಷಣೆ ಹಿಂದುತ್ವರು ಸ್ವಲ್ಪರ ಬೇಕಲ್ಲ ಮನುಷ್ಯ ಕುಂಕುಮ ಹಚ್ಕೊಂಡ್ರೆ ಸಹ ಇವರಿಗೆ ಒಂದು ರೀತಿ ಅಸಹ್ಯ. ಸಂಗೊಳ್ಳಿ ರಾಯಣ್ಣನ ಹೆಸರು ಅಲ್ಲಿ ಹೇಳ್ತೀರಿ, ಹಕ್ಕ ಬುಕ್ಕರ ಹೆಸರು ಹೇಳ್ತೀರಿ, ಅಹಿಲ್ಲಾಬಾಯಿ ಹೊಳಕರ್ ಆ ತಾಯಿ 3,500 ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದಂಥ ಅದೇ ಸಮಾಜ ಹೆಣ್ಮಗಳು. ಆ ಹೆಣ್ಮಗಳನ್ನ ಪ್ರೇರಣೆ ತಗೋರಿ. ಔರಂಗಜೇಬ ಕೆಡವಿದಂಥ ಕಾಶಿ ವಿಶ್ವನಾಥ, ಇವತ್ತು ನೋಡ್ರಿ ನೀವು ಮಹಾರಾಷ್ಟ್ರಕ್ಕೆ ಎಲ್ಲಿ ಹೋದರೂ ಅಹಿಲ್ಲಾಬಾಯಿ ಹೊಳ್ಕರದು ಈಶ್ವರ ಲಿಂಗವನ್ನು ಹಿಡ್ಕೊಂಡು ಪೂಜೆ ಮಾಡುವಂಥ ಮೂರ್ತಿ. ಇವತ್ತು ನಾನು ಬಿಜಾಪುರಕ್ಕೆ ಒಂದು ಪ್ರತಿಷ್ಠಾಪನೆ ಮಾಡಿದ್ದೇನೆ. ಆ ಹೆಣ್ಮಗಳಿದ್ದ ಸ್ಥಳ ಇಷ್ಟು ಇಂಥ ದೊಡ್ಡ ಒಂದು ಶ್ರೇಷ್ಠ ಹಾಲಮತ ಅಂದರೆ ಶ್ರೇಷ್ಠ. ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಳ್ಳೆಯ ಕಾರ್ಯ ಆಗಬೇಕಾದ್ರೆ ಆ ಸಮುದಾಯದ ವ್ಯಕ್ತಿ ಕಡೆಯಿಂದ ಭೂಮಿ ಪೂಜೆ ಮಾಡಿಸ್ತೀವಿ, ಆ ವ್ಯಕ್ತಿ ಕಡೆಯಿಂದಲೇ ನಾವು ದೇವಸ್ಥಾನ ಉದ್ಘಾಟನೆ ಮಾಡಿಸ್ತೀವಿ. ಇಂಥ ಶ್ರೇಷ್ಠ ಸಮಾಜದಲ್ಲಿ ಇಂಥ ಒಬ್ಬ ಏನೋ ಅವ್ರನ್ನ ನಾಯಕರು ಮಾಡ್ಲಿಕ್ಕೆ ಹೊಂಟೀರಿ. ಆದ್ರೆ ದುರ್ದೈವ ಅಂದರೆ ನಿಮ್ಮ ಅವ್ರ ಸಮಾಜದಲ್ಲಿ ವೇಷಭೂಷಣ ಹಾಕೋಬೇಕಲ್ಲ. ಈಗ ನಾನು ಹಿಂದೂ ಅದೀನ ಅಂದ್ರೆ ಕೇಸರಿಪೇಟೆ ಸುತ್ತ ಬರೀ ನಾನು ಅವ್ರನ್ನ ನೀ ಜಾತ್ಯತೀತದಲ್ಲಿ ಅವ್ರದ್ದು ಹಾಕೋ ಇವ್ರದ್ದು ಹಾಕೋ
ಅವ್ರದ್ದು ಹಾಕೊಳ್ಳೋಕೆ ತಯಾರಾಗ್ತಾರೆ. ಈ ಅವ್ರ ಮನೆಯನ್ನು ಅರ್ಭಸ್ಥಾನದವ್ರು ನೋಡಿಬಿಟ್ರೆ ಎಷ್ಟು ಅಸಹ್ಯ ಅನ್ನಿಸ್ತದೆ. ಈ ರೀತಿ ಇಂಥ ಡೊಂಗಿ ಜಾತ್ಯಾತೀತರು ಈ ರಾಜ್ಯವನ್ನು ಹೆಂಗೆ ಇದೇ ರೀತಿ ಉದ್ದಟ್ಟತನ ರಾಜ್ಯ ಸರ್ಕಾರ ಮುಂದುವರ್ಸಿದ್ರೆ ಹಿಂದೂಗಳೇನು ಸುಮ್ಕೊಂಡಿರೋದಿಲ್ಲ. ನೀವು ಎಷ್ಟು ಕೇಸ್ ನಾನು ಹೇಳಿದ್ದೇನೆ ನಿನ್ನೆ ಶಾಪುರದಲ್ಲಿ ಎಷ್ಟು ಕೇಸ್ ಹಾಕೋರು, ಎಷ್ಟು ಗುಂಡಾ ಆ್ಯಕ್ಟನ್ನು ಉಪಯೋಗ ಮಾಡೋರು, ಏನು ಮುಂದೆ ನಮ್ಮ ಸರ್ಕಾರ ಬರೋದಿಲ್ಲ. ಈಗೆಲ್ಲ ನೀವು ಎಲ್ಲ ಕೇಸ್ ಏನು ತೆಗಿಲಾಕತ್ತೀರಿ, ವಾಪಸ್ ಮತ್ತೆ ನಾವು ಅದನ್ನು ಪುನರ್ ಪ್ರತಿಸ್ಥಾಪಿಸ್ಲಿಕ್ಕೆ ಬರೋದಿಲ್ಲ. ಆ ಕೇಸುಗಳು ಕೇವಲ ಲೋಕಸಭೆ ಚುನಾವಣೆ ಸಲುವಾಗಿ ಯಾವನೋ ಒಬ್ಬ ಅರೆಹುಚ್ಚನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂಥ ಈ ಹುಚ್ಚರು, ಈ ಎಲ್ಲ ಹುಚ್ಚರು ಕೂಡಿ ದೇಶನೇ ಹಾಳು ಮಾಡಬೇಕನ್ನೋಂಥ ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಇದಕ್ಕೆ ಈ ದೇಶದ ಜನ ಅವಕಾಶ ಕೊಡೋದಿಲ್ಲ. ಇವತ್ತೇನು ಸನಾತನ ಧರ್ಮದ ಬಗ್ಗೆ ಡೆಂಗು ಹತ್ತಿರಿ, ಮಲೇರಿಯಾ ಹತ್ತಿರಿ, ಏಡ್ಸ್ ಹತ್ತಿರಿ, ನಿಮಗೆ ಡೆಂಗು ಮಲೇರಿಯಾ ಹತ್ತದೆ. ನೀವೇ ಡೆಂಗು ಮೂಲ ಬೀಜಗಳು, ನೀವೇ ಭಾರತದಲ್ಲಿ ಡೆಂಗು ಏಡ್ಸದ ಮೂಲ ಬೀಜಗಳಂದರೆ ಯಾವುವು? ಇವೇನು ತಳಿಗಳು ಮಾತಾಡೋಕ್ಕತ್ತವಲ್ಲ, ಅನೇಕ ಸಂಕೀರ್ಣ ತಳಿಗಳು ಎಲ್ಲ ಹಿಂದೂ ಸನಾತನ ಬಗ್ಗೆ ಯಾರು ಮಾತಾಡ್ತಾರಲ್ಲ ಅವೆಲ್ಲ ಒಂದು ಕ್ರಾಸ್ ಬ್ರೀಡು. ಈ ಜರ್ಸಿ ಆಕಳ ನಮ್ಮ ಕಡೆ ಹೇಳ್ತಾರೆ ಉತ್ತರ ಕನ್ನಡದ, ಈ ಎಚ್ ಎಫ್ ಜರ್ಸಿ ಆಕಳ ಅತ್ತೀವಲ್ಲ ಅದು ಹಂದಿ ಮಿಶ್ರಿತವಾದಂಥ ಒಂದು ಪ್ರಾಣಿ. ಅಂಥ ಹಂದಿ ಮಿಶ್ರಿತವಾದಂಥವರೇ ನಮ್ಮ ಧರ್ಮಕ್ಕೆ ಬೈತಾರೆ. ಈ ನಿಮ್ಯಾಗ ನೀವು ಹೆಂಗೆ ಉತ್ತರ ನೀವು ಹೆಂಗೆ ನಮ್ಮ ಧರ್ಮಕ್ಕೆ ಬೈತೀರಿ ಹಂಗೆ ಅದೇ ದಾಟಿಯಲ್ಲಿ ಉತ್ತರ ಕೊಡ್ತೀವಿ ಅನ್ನೋಂಥದ್ದು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಅತಿರೇಕ ಆಗ್ತಾ ಇದೆ, ಇದು ಇನ್ನು ಮುಂದೆ ನಡೆಯೋದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ ಸಂದೇಶವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಕೊಡ್ತಾ ಇದ್ದೀವಿ.